ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮಂತು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸಂಕ್ರಾಂತಿಗೆ ನಾರ್ಮಲ್ ಆಗಿ ನಾವು ಪೊಂಗಲ್ ಮಾಡ್ತೀವಿ ಅಲ್ವಾ ಸೋ ಸ್ವೀಟ್ ಪೊಂಗಲ್ ತುಂಬಾ ಜನ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನು ಸಿಂಪಲ್ ಆಗಿ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೇ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಫಸ್ಟಿಗೆ ಪೊಂಗಲ್ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಹೆಸರು ಬೇಳೆ ಹಾಗೇನೇ 1 ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಕ್ವಲ್ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟಿಗೆ ಇದೆರಡನ್ನು ತೊಳ್ಕೊಂಡು ಬಿಡಬೇಕು ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತೆ ಹೆಸರು ಬೇಳೆನ ಕುಕ್ಕರ್ ಗೆ ಹಾಕ್ತಾ ಇದೀನಿ ಇದಕ್ಕೆ ಇವಾಗ ಇದೇ ಕಪ್ ಅಲ್ಲಿ 6 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದೀನಿ 1 ಕಪ್ ಗೆ 3 ಕಪ್ ಅಳತೆಯಲ್ಲಿ ನೀರನ್ನು ಹಾಕೊಳ್ಳಬಹುದು ಇದಕ್ಕೆ ಒಂದು 2 ಕಾಳು ಕಲ್ಲುಪ್ಪನ್ನ ಕೂಡ ಹಾಕೊಳ್ತಾ ಇದೀನಿ ಯಾವುದೇ ಸ್ವೀಟ್ ಮಾಡುವಾಗ ಚೂರು ಉಪ್ಪನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನೇ 1 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತ ಫ್ರೆಶ್ ತುಪ್ಪವನ್ನ ಹಾಕ್ತಾ ಇದೀನಿ ತುಪ್ಪ ಹಾಕಿದಾಗ ಅದರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ 4 ರಿಂದ 5 ವಿಸಿಲ್ ಬರಿಸಬೇಕು ಅಕ್ಕಿ ಹೆಸರು ಬೇಳೆ ಬೇಯುವಷ್ಟರಲ್ಲಿ ಬೆಲ್ಲವನ್ನ ಸ್ವಲ್ಪ ಕರಗೋಕೆ ಬಿಡ್ತೀನಿ ಇದಕ್ಕೆ ಈಗ 2 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದೀನಿ ಅಕ್ಕಿ ಬೇಳೆ ಬೆಲ್ಲ ನೀರು ಎಲ್ಲದೂ ಕೂಡ ಸೇಮ್ ಕಪ್ ಅಲ್ಲೇ ನಾನು ಅಳತೆ ಮಾಡ್ತಾ ಇದೀನಿ ಇದಕ್ಕೆ ಈಗ 1/2 ಕಪ್ ಆಗುವಷ್ಟು ಮತ್ತೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು ನಮಗೆ ಬೇಳೆ ಮತ್ತೆ ಅಕ್ಕಿ ಬೇಯುವಷ್ಟರಲ್ಲಿ ಈ ಬೆಲ್ಲ ಚೆನ್ನಾಗಿ ಕರಗಿ ಇರುತ್ತೆ ಇದಿವಾಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಬೇಕಂದ್ರೆ ಫಸ್ಟ್ ಗೆ ನೀರು ಬೇಕಂದ್ರೆ ಜಾಸ್ತಿ ಹಾಕೊಳ್ಳಬಹುದು ಇಲ್ಲ ಆಮೇಲೆ ಬೇಕಾದಷ್ಟು ನೋಡಿಕೊಂಡು ಕೂಡ ಹಾಕೊಳ್ಳಬಹುದು ಇವಾಗ ಈ ಬೆಲ್ಲ ಇನ್ನೊಂದು ಸ್ವಲ್ಪ ಕರಗಬೇಕು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಬೇಕು ತುಂಬಾ ಹಸಿ ವಾಸನೆ ಇದ್ದರೆ ನಾವು ಪೊಂಗಲ್ ಮಾಡಿದಾಗ ಸ್ವಲ್ಪ ಹಸಿ ಹಸಿ ಅನ್ಸುತ್ತೆ ನಮಗೆ ಸೋ ಬೆಲ್ಲನ ಫಸ್ಟ್ ಗೆ ಈ ತರ ಮಾಡ್ಕೊಂಡು ಬಿಟ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ನಾನು 1 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಇದಕ್ಕೇನೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಬಹುದು ಆಮೇಲೆ ಬೇಕಂದ್ರೆ ಇಲ್ಲ ಫಸ್ಟ್ ಗೆ ಈ ತರ ಹಾಕೊಂಡ್ರೆ ಕೂಡ ಆಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಈ ಬೆಲ್ಲ ಕರಗಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದರ ಹಸಿ ಸ್ಮೆಲ್ ಹೋಗಿರುತ್ತೆ ಆಮೇಲೆ ಈ ಬೇಳೆ ಮತ್ತೆ ಅಕ್ಕಿನ ಹಾಕೊಳ್ಳಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ ಅಕ್ಕಿ ಮತ್ತೆ ಬೇಳೆ ಎರಡು ಕೂಡ ಚೆನ್ನಾಗಿ ಬೆಂದಿರಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ನಾವು ಬೆಲ್ಲ ಹಾಕಿದಾಗ ಮತ್ತೆ ಅದು ಸ್ವಲ್ಪ ಕಾಳು ಕಾಳು ತರ ಆಗುತ್ತೆ ಸೋ ಮೆತ್ತಗೆ ಬೆಂದಿದ್ರೆ ಆಮೇಲೆ ಕರೆಕ್ಟ್ ಆಗುತ್ತೆ ಹದ ಇದಕ್ಕೆ ಇವಾಗ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದೀನಿ ತುಪ್ಪ ತಿನ್ನುವಾಗ ಬೇಕಂದ್ರೆ ಮತ್ತೆ ಹಾಕೊಳ್ಳಬಹುದು ಇಲ್ಲಾದ್ರೆ ಮಿಕ್ಸ್ ಮಾಡುವಾಗಲೇ ಈ ತರ ಹಾಕಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೇನೇ ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದೀನಿ ನಾನು ಹಸಿ ಕಾಯಿ ತುರಿ ಹಾಕ್ತಿದ್ದೀನಿ ನೀವು ಕೊಬ್ಬರಿ ಬೇಕಂದ್ರೆ ಸ್ವಲ್ಪ ತುರಿದು ಬಿಟ್ಟು ಹಾಕಬಹುದು ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಇದನ್ನ ಜಾಸ್ತಿ ಕುದಿಸೋದು ಬೇಡ ಒಂದು 2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನಾರ್ಮಲಿ ಧನುರ್ಮಾಸದಲ್ಲಿ ಇದನ್ನ ಮಾಡೇ ಮಾಡ್ತಾರೆ ನಮ್ಮೂರ ಕಡೆ ಏನೇ ಫಂಕ್ಷನ್ ಇದ್ರೂ ಕೂಡ ಇದನ್ನ ಒಂದು ಸ್ವೀಟ್ ಆಗಿ ಮಾಡ್ತಾರೆ ಅಥವಾ ದೇವರಿಗೆ ನೈವೇದ್ಯಕ್ಕೆ ಕೂಡ ಮನೆಯಲ್ಲಿ ಇದನ್ನ ಮಾಡ್ತಾರೆ ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಏನಾಗುತ್ತೆ ನಮ್ಮ ದೇಹದ ಉಷ್ಣತೆ ಒಳಗಡೆಯಿಂದ ಜಾಸ್ತಿ ಆಗ್ತಾ ಇರುತ್ತಲ್ವಾ ಸೋ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಸರು ಕಾಳು ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಹಾಗಾಗಿ ಇದನ್ನ ಮಾಡ್ತಾರೆ ಇದನ್ನ ಒಂದು ಸಂಪ್ರದಾಯ ತರ ನಾವು ಆಚರಣೆ ಮಾಡ್ತೀವಿ ಇವಾಗ ಒಂದು ಒಗ್ಗರಣೆ ಸೌಟಿಗೆ ಒಂದು 1/2 ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದೀನಿ ಇದನ್ನ ಬಿಸಿಗೆ ಇಟ್ಕೊಳ್ಳಬೇಕು ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕೊಳ್ತಾ ಇದೀನಿ ನೀವು ಬಾದಾಮಿ ಎಲ್ಲ ಬೇಕಂದ್ರೆ ಹಾಕೊಳ್ಳಬಹುದು ಇದನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ದ್ರಾಕ್ಷಿ ಕೂಡ ಹಾಕೊಳ್ತಾ ಇದೀನಿ ಇದನ್ನ ಇವಾಗ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗುವಷ್ಟು ಮತ್ತೆ ಫ್ರೈ ಮಾಡಬೇಕು ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಷ್ಟು ಫ್ರೈ ಮಾಡಬೇಕು ಇವಾಗ ಇದನ್ನ ನಾನು ಪೊಂಗಲ್ ಗೆ ಹಾಕೊಳ್ತಿದೀನಿ
ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಳಬಹುದು ಹಾಗೇನೇ ಲವಂಗ ಕೂಡ ಬೇಕಂದ್ರೆ ಆಡ್ ಮಾಡಬಹುದು ಇಲ್ಲ ಇಷ್ಟೇ ಹಾಕಿದ್ರು ಕೂಡ ಅದರ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಲ್ರೆಡಿ ಇದು ಚೆನ್ನಾಗಿ ಕುದ್ದಿದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ರೆ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಸುಲಭದಲ್ಲಿ ಮಾಡೋದು ಧನುರ್ಮಾಸದಲ್ಲಿ ಹಾಗೆ ಸಂಕ್ರಾಂತಿಗೆ ಮಾಡುವಂತಹ ಸುಲಭದ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೇ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು